ಹಲೋ ಹಲೋ ಸರ್ ಅವರಪ್ಪ ಅವರೇ ನಮಸ್ಕಾರ ಯಾರು ನೀವು ತೀರ್ಥ ಅಂತ ಹೇಳಿ ಮೈಸೂರಿಂದ ಸರ್ ಓಕೆ ಏನ್ ಬೇಕು ಹಲೋ ಏನ್ ಬೇಕು ಸರ್ ಏನ್ ಬೇಕು ನನಗೆ ಏನು ಬೇಡ ಸರ್ ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತು ಫೋನ್ ಮಾಡಿದೆ ಓಕೆ ನಿಮ್ಮಿಂದ ಬಹಳ ಉಪಯೋಗ ಆಗ್ತಾ ಇದೆ ಸರ್ ನಮ್ಮ ರಾಜ್ಯದ ಹುಡುಗರಿಗೆ ಎಲ್ಲರಿಗೂ ಏನ್ ಉಪಯೋಗ ಆಗ್ತಾ ಇದೆಯೋ ಇಲ್ಲ ನಾನು ನಿಮ್ಮನ್ನ ಈ ಒಂದು ವರ್ಷದಿಂದ ಮಾಡಿದೆ ನೀವು ಆ ರಮ್ಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಗ ಬಹಳ ಕೆಟ್ಟದಾಗ ಬೈತಾ ಇದ್ರು ಅದಾಗ ನನಗೆ ಬಹಳ ಬೇಜಾರಾಗ್ತಿತ್ತು ಯಾಕೆ ಈ ಮನುಷ್ಯನಿಗೆ ಇಷ್ಟೊಂದು ಬೈತಾ ಇದ್ರಲ್ಲ ಒಳ್ಳೇದ್ ಹೇಳ್ತಾ ಇದ್ರೆ ಅಂತ ನಂಗೆ ಬಹಳ ಸಿಟ್ಟು ಬರ್ತಿತ್ತು ಒಬ್ಬ ಗೌರವಯುತವಾದ ನಟ ರಾಜ್ಯವನ್ನ ಹಾಳು ಮಾಡ್ತಾವನಲ್ಲ ಅಭಿಮಾನಿಗಳ ದುಡ್ಡನ್ನು ತಿಂದು ಯಾಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ನಂಗೆ ಮನಸ್ಸಿಗೆ ಬಹಳ ನೋವಾಗ್ತಿತ್ತು ನೋಡ ಒಂದು ಕತೆ ಹೇಳ್ತೀನಿ ಕೇಳು ಟಿಆರ್ ಕಿಲ್ಜಿ ಅಂತ ಒಬ್ಬ ಇದ್ದ ಅವನು ನಮ್ಮ ಭಾರತ ದೇಶದ ಮೇಲೆ ದಂಡೆತ್ತಿ ಬರ್ತಾನೆ ಅವನು ಬಾಬರ್ ತರ ಇವನ ಒಂದು ದಂಡಾಧಿಕಾರಿಯಾಗಿದ್ದ ಅವನು ಸುಮಾರು 18 ಜನರ ಜೊತೆ ಬರ್ತಾನೆ ಎಲ್ಲ ಕುದುರೆಗಳ ಮೇಲೆ ಬರ್ತಾರೆ ನಮ್ಮ ದೇಶದಲ್ಲಿ ನಳಂದ ಅಂತ ಒಂದು ಯೂನಿವರ್ಸಿಟಿ ಇತ್ತು ಹೌದು ಮಧ್ಯಪ್ರದೇಶ ಸುಮಾರು 80 ದೇಶಗಳಿಂದ ಅಲ್ಲಿಗೆ ಬಂದು ಓದ್ತಾ ಇದ್ರು ವಿದೇಶಗಳಿಂದ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಮ್ಯಾನ್ಮಾರ್ ನೇಪಾಳ ಚೈನಾ ಕಜೂಕಿಸ್ತಾನ್ ಬಲೂಚಿಸ್ತಾನ್ ಎಲ್ಲ ಅಲ್ಲಿನ ಲಾಹೋರ್ ಅಂದ್ರೆ ಲವಪುರ ಅಂತ ಹೀಗೆ ಎಲ್ಲ ಲಂಡನ್ ಕಡೆ ಈಜಿಪ್ಟ್ ಇಂದ ಬರ್ತಾ ಇದ್ರು 64 ವಿದ್ಯೆಗಳನ್ನ ತುಂಬಾ ದೀಪ ಕಲಿಸ್ತಾ ಇದ್ರು ಅಂತಹ ಒಂದು ಯೂನಿವರ್ಸಿಟಿಲಿ ಬೆಟ್ಟದಷ್ಟು ಲೈಬ್ರರಿ ಇತ್ತು ಹೌದು ಆ ಲೈಬ್ರರಿ ಅಂದ್ರೆ 10,000 ಜನ ಸ್ಟೂಡೆಂಟ್ಸ್ ಇದ್ರು ಹೌದು ಅವ್ರನ್ನ ಅಷ್ಟು ವಿದ್ಯೆ ಕಲಿಸಿರುವ ಹುಡುಗರು ಜಗತ್ತೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇತ್ತು 1,000 ಜನ ಲೆಕ್ಚರರ್ಸ್ ಇದ್ರು 2,000 ಜನ ಕಾವಲುಗಾರರಿದ್ರು ಅವ್ರನ್ನ ದ್ವಾರ ಪಂಡಿತರು ಅಂತ ಕರಿತಾ ಇದ್ರು ಅಂದ್ರೆ ಗೇಟ್ ಅಲ್ಲಿ ಗೇಟ್ ಕೀಪರ್ ವಾಚ್ಮನ್ ವಾಚ್ಮನ್ ಒಳಗಡೆ ಬಿಡಬೇಕು ಅಂದ್ರೆ ಹುಡುಗರನ್ನ ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳೋರು ವಾಚ್ಮನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಒಳಗಡೆ ಎಂಟ್ರಿ ಸಿಗ್ತಾ ಇತ್ತು ಅಂತಹ ಯೂನಿವರ್ಸಿಟಿ ಮೇಲೆ 18+1 19 ಜನ ದಾಳಿ ಮಾಡ್ತಾರೆ ಆ ದಾಳಿಲಿ ಅವ್ರು ದಾಳಿ ಮಾಡಿದ ತಕ್ಷಣ ಅವ್ರ ಖಡ್ಗಗಳು ಅವ್ರ ಕುದುರೆಗಳು ನೋಡಿ ಎಲ್ಲಾ ಹುಡುಗರು ಲೆಕ್ಚರರ್ಸ್ 10 ಜನ ಒಂದೊಂದು ರೂಮ್ ಸೇರ್ಕೋತಾರೆ 1,100 ಕೋಣೆ ಇರುತ್ತಲ್ಲಿ ಭಯಕ್ಕೆ ಇವ್ರು ಒಂದೊಂದು ರೂಮ್ ತೆಗೆದುಕೊಂಡು ಹೋಗೋದು 10 ಜನರ ತಲೆ ಕಡಿಯೋದು ಹಂಗ್ ಮಾಡ್ತಾ ಇರ್ತಾರೆ ಹೋಗಿ ಲೈಬ್ರರಿ ಸುಟ್ಟು ಬಿಡ್ತಾರೆ 6 ಬಿಟ್ಕೊಂಡು ಬರ್ತಾರೆ ಇನ್ನೂ ಹೊಗೆ ಬರ್ತಾನೆ ಇರುತ್ತೆ ಬೆಂಕಿ ಅಷ್ಟು ದೊಡ್ಡ ಲೈಬ್ರರಿ ಉರಿತು ಅಂತ ಹೇಳ್ತಾರೆ ಸರ್ 6 ಉರಿತು ನಮ್ಮ ದೇಶ ಎಷ್ಟು ಎಮ್ಮೆಯ ಚರ್ಮದ ಜನ ಇದಾರೆ ಅಂದ್ರೆ ಆ ಬಕ್ತಿಯಾರ್ ಕಿಲ್ಜಿ ಇದನ್ನಲ್ಲ ಲೂಟ್ ಮಾಡೋದು ಅವನ ಹೆಸರು ರೈಲ್ವೆ ಸ್ಟೇಷನ್ ಇದೆ ನಮ್ಮಲ್ಲಿ ಇನ್ನು ಹೌದು ಸರ್ ಹೌದು ನೋಡಿ ಧರ್ಮ ಯಾವುದೇ ಇರ್ಲಿ ಒಳ್ಳೆ ಕೆಲಸ ಮಾಡಿ ಹೊಗಳ್ಬೇಕು ಇವಾಗ ನಮ್ಮ ರಂಗನ ತಿಟ್ಟು ಅಂತ ಒಂದು ಪಕ್ಷಿಧಾಮ ಇದೆ ಶ್ರೀರಂಗಪಟ್ಟಣ ಸಲೀಂ ಅಲಿ ಅಂತ ಒಬ್ಬ ವ್ಯಕ್ತಿ ಕಾಪಾಡಿದ್ರು ಆ ವ್ಯಕ್ತಿ 100 ಬದುಕಿದ್ರು ಅವ್ರ ಹತ್ರ ಕೂಡ ಪುಣ್ಯ ಮಾಡಿದಾನೆ ಅವ್ರನ್ನ ನೋಡಿದಾನೆ ವಯಸ್ಸಲ್ಲಿ ಇವನು ರಂಗನ ತಿಟ್ಟಿಗೆ ಹೋದಾಗ ಅಲ್ಲೇ ಇದ್ರು ಅವರು ಡೈವ್ ಹೊಡೆದ್ಬಿಟ್ಟು 98 ವಯಸ್ಸಲ್ಲಿ ಡೈವ್ ಹೊಡೆದ್ಬಿಟ್ಟು ಹೋಗಿ ಮೊಸಳೆಗಳಿರೋ ನದಿಲಿ ಪಕ್ಷಿನ ಪರೀಕ್ಷೆ ಮಾಡ್ತಾ ಇದ್ರು ಎಲ್ಲಾರು ಮೊಸಳೆ ಗಂಜ್ತಾ ಇದ್ರೆ ಈ ವ್ಯಕ್ತಿ ಯಾಕೆ ಅಂಜ್ತಾ ಇಲ್ಲ ಅಂತ ನಾನು ಕೇಳಿದೆ ಚಿಕ್ಕ ಹುಡುಗ ಇಲ್ಲ ಅವ್ರು ಸಲೀಂ ಅಲ್ಲಿ ಅವ್ರಿಗೆ ಯಾವ ಪ್ರಾಣಿಗಳು ಏನು ಮಾಡಲ್ಲ ಅಂದ್ರು ನಾವು ಅಬ್ದುಲ್ ಕಲಾಂ ಅವ್ರನ್ನ ಹೆಂಗ್ ಗೌರವಿಸ್ಬೇಕು ಸಲೀಂ ಅಲ್ಲಿ ನಂಗೆ ಗೌರವಿಸ್ಬೇಕು ಪಕ್ಷಿಗಳ ತಂದೆ
ಧರ್ಮದ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ ನಾನು. ಅಂತಹ ಲೂಟುಕೋರ ಭಕ್ತಿಯಾರ್ ಖಿಲ್ಜಿ ಹೆಸರು ರೈಲ್ವೆ ಸ್ಟೇಷನ್ ಇಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶದ ದಪ್ಪ ಚರ್ಮ ಎಷ್ಟಿದೆ ನೋಡು ಸರ್. ಒಂಥರ ಸ್ವಾಭಿಮಾನ ಸಂಕೇತ ಅಲ್ವಾ ಸರ್, ಇನ್ನೂ ಬ್ರಿಟಿಷ್ ಹೆಸರು ಇರೋ ಈ ವಿಚಾರ ಯಾಕಂತ ಹೇಳ್ತೀನಿ. ಆ ನಳಂದ ಯೂನಿವರ್ಸಿಟಿಯಲ್ಲಿ ರಜೆ ಹಾಕಿರ್ತಾನೆ ಒಬ್ಬ ಲೆಕ್ಚರರ್, ಅವನು ಒಂದು ಊರಿದೆ ಧರ್ಮಸ್ಥಳ ಅಂತ, ಅಲ್ಲೇ ಉತ್ತರದಲ್ಲಿ ವೈಶಾಲಿ ಹತ್ರ ಇದೆ, ಅಲ್ಲಿ ರಜೆ ಹಾಕಿ ಹೋಗಿರ್ತಾನೆ. ಅವತ್ತು ಅವನು ಕೊಲೆ ಆಗೋದಿಲ್ಲ, ಅವನು ಉಳ್ಕೊಂಡ್ಬಿಟ್ಟಾಗ ಎಲ್ಲರೂ ಅವನನ್ನ ಕೇಳ್ತಾರೆ, ಇದು ಅನ್ಯಾಯ ಅಲ್ಲ, ಇದು ಅನ್ಯಾಯ ಅಲ್ಲ. ಅವನು ಹೇಳ್ತಾನೆ ಯಾವ ಅನ್ಯಾಯ ಅಲ್ಲ, ಇದು ಅಜ್ಞಾನ ಅಂತ ಹೇಳ್ತಾನೆ. ಏನದು ಅಜ್ಞಾನ ಅಂದ್ರೆ, ನಾನು ಕೂಡ ಕಲಿದೇ ಇರೋ ಪಾಠ ಕಲ್ತ್ಬಿಟ್ಟೆ, ಅಜ್ಞಾನಂ ಚಾಬಿ ಜಾತಸ್ತ್ಯ ಪಾರ್ಥ ಸಂಪದ ಮಾಸುರಿಂ ಅಂತ ಕೃಷ್ಣ ಹೇಳ್ತಾನೆ. ಇದು ಅಜ್ಞಾನದಿಂದ ಆಗಿದೆ. 10,000 ಜನ 11,000 ಜನ ಇನ್ನೇ 2,000 ಜನ ಕಾವಲುಗಾರರು ಎಲ್ಲ ಸೇರಿ 13,000 ಜನ ಟೋಟಲ್ ಇದ್ದ ಯೂನಿವರ್ಸಿಟಿನ 18 ಜನ ಕೊಂದಿದ್ದಾರೆ ಅಂದ್ರೆ ಅಲ್ಲಿ ಜ್ಞಾನ ಕಲಿಸಿಲ್ಲ, ಅಜ್ಞಾನ ಕಲಿಸಲಾಗಿದೆ. ಅಂದ್ರೆ ಪೆದ್ದತನ ಅಂದ್ರೆ ಶಾಂತಿ ಕಲಿಸಲಾಗಿದೆ, ಯುದ್ಧ ಕಲಿಸಿಲ್ಲ ಅಂತ ಹೇಳ್ತಾನೆ. ಆ ಯೂನಿವರ್ಸಿಟಿಲಿ ಜ್ಞಾನ ಅಂದ್ರೆ ಶಾಂತಿ ಒಂದೇ ಅಂತ ತಿಳಿಸಿದ್ರು. ಆ ಹುಡುಗರೆಲ್ಲ ವೀರರಾಗಿದ್ರು, ಯುದ್ಧ ಪಾಂಡಿತ್ಯ ಇದ್ರು ಕೂಡ ನಾವ್ ಇನ್ನೊಬ್ಬರನ್ನ ಕೊಲ್ಲಬಾರದು ಅನ್ನೋ ಒಳ್ಳೆ ಗುಣ ಇಟ್ಕೊಂಡಿದ್ರು. ಜ್ಞಾನ ಅಂದ್ರೆ ಕೊಲ್ಲದಿರುವುದು ಅನ್ನೋದನ್ನ ಕಲ್ಸ್ಬಿಟ್ಟಿದ್ರು. ಅದಕ್ಕೆ ಅವರು ಹಾಗೆ ನಮ್ಮ ಕರ್ನಾಟಕದಲ್ಲಿ ಅಹೋರಾತ್ರ ಜ್ಞಾನ ಹೇಳ್ತಾ ಹೋದ, ಒಪ್ಕೋತೀನಿ. ಅದರ ಜೊತೆಗೆ ಈ ರಣವಿದ್ಯೆ ಕೂಡ ಕಲಿಸ್ದ, ಹೆಂಗೆಂಗೆ ಯಾವ್ಯಾವ್ದ್ರ ವಿರುದ್ಧ ಹೋರಾಡಬೇಕು ಅಂತ ಕಲಿಸ್ತಾ ಇದ್ದ. ಅವನೊಬ್ಬ ಉಚ್ಚ, ಅವನೊಬ್ಬ ಪೆದ್ದ, ಅವನೊಬ್ಬ ಮೂರ್ಖ. ಆದ್ರೆ ಜನ ಏಯ್ ವಿಡಿಯೋ ಮಾಡು ಅಹೋರಾತ್ರ, ಇವೆಲ್ಲ ಯಾಕೋ ನಿನಗೆ ಅಹೋರಾತ್ರ, ಇಷ್ಟ ನಿಮ್ಮ ಮನೆಗೆ ಹೆಣ್ಣು ಮಗುನ ನಿಂದಿಸೋವರೆಗೂ ನೀವು ಎಮ್ಮೆ ಚರ್ಮ ಇಟ್ಕೊಂಡಿದ್ರೆ, ಪಕ್ಕದ ಮನೆ ಹೆಣ್ಣನ್ ನಿಲ್ಸೋವಾಗ ಅದ್ರಲ್ಲೇನ್ ತಪ್ಪಿದೆ, ಈ ಮಗುದ ಏನೋ ತಪ್ಪಿರ್ಬೇಕು ಅನ್ನೋ ಜಾಯಮಾನದವ್ರು ನಮ್ಮವರು. ಅವತ್ತು ನಿರ್ಭಯ ಹತ್ಯೆ ಆದಾಗ ಐರನ್ ರಾಡುಗಳಲ್ಲಿ ನಪುಂಸಕರನ್ಬೇಕ ಏನನ್ಬೇಕು ಅತ್ಯಾಚಾರಿನಿ, ಆ ಮಗುನ ಕ್ರೂರವಾಗಿ ಕೊಂದಾಗ ಆಶಾರಾಮ್ ಅನ್ನೋ ಒಬ್ಬ ಸಂತ ಇದ್ದ. ಪಾಪಿಷ್ಟ ಏನ್ ಹೇಳ್ತಾನೆ, ಆ ಹುಡುಗಿ ಅವ್ರನ್ನ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕಾಗಿತ್ತು. ಎಂತ ಹೀನವಾದ ಸ್ಟೇಟ್ಮೆಂಟ್. ಇನ್ನೂ ಕೆಲವರಿದ್ರು, ಲಾಯರೇ ಒಬ್ಬ ಆಚೆ ಬಂದ ಹೇಳ್ದ, ಆ ಹುಡುಗಿ ಅಷ್ಟೊತ್ತಿನಲ್ಲಿ ಯಾಕೆ ಕಳಿಸ್ಬೇಕಾಗಿತ್ತು. ಮಹಾತ್ಮ ಗಾಂಧಿ ಹೇಳ್ತಾರೆ 12 ಗಂಟೆ ರಾತ್ರಿ ಹುಡುಗಿ ಓಡಾಡ್ಬೇಕು. ಈ ಕೆಲವರು ಆಕ್ಚುಲಿ ನಾ ಎಲ್ಲ ಡಿಸ್ಕಸ್ ಮಾಡಿದೆ, ಶ್ರೀರಾಮ ಸೇನೆ ಹೆಸರು ಹಾಕೊಂಡು ಕೆಲವರು ಕಮೆಂಟ್ ಹಾಕಿದ್ರೆ, ಆಕ್ಚುಲಿ ಶ್ರೀರಾಮ ಸೇನೆ ಮುಖ್ಯಸ್ಥರೇ ಮಾತಾಡಿ ನಾವು ಹೆಣ್ಣು ರಕ್ಷಣೆಗಿರೋದು ಅಂತ ಹೇಳಿದ್ರು. ಇವರು ಇವನ್ನೆಲ್ಲ ಶ್ರೀರಾಮ ಸೇನೆಯವನು ಅಂತ ಹೇಳ್ಕೊಂಡು ಡ್ರೆಸ್ ಕೋಡ್ ಎಲ್ಲ ಮಾತಾಡ್ತಾ ಇದ್ದಾನೆ. ಆ ಹೆಣ್ಮಗಳು ಇರಿ, ಇದನ್ನೆಲ್ಲ ನಾವು ಮಟ್ಟ ಹಾಕ್ಬೇಕಂದ್ರೆ ನೀವು ಎದ್ದು ಕುತ್ಕೋಬೇಕು ಎಲ್ಲಾರು. ನೀವು ಈಗ ಫೋನ್ ಮಾಡೋದಲ್ಲ, ಫೇಸ್ಬುಕ್ ಅಲ್ಲಿ ಏನ್ ಮಾಡಿದ್ರಿ, ಒಬ್ಬ ಹೆಣ್ಣ ನಿಂದಿಸುವವನನ್ನ ನೀನು ಹೆಣ್ಣ ನಿಂದಕ ಅನ್ನುವ ಧೈರ್ಯ ಇಲ್ಲಾಂದ್ರೆ 7 ಕೋಟಿ ಪಾಪ್ಯುಲೇಷನ್, ಈ 4 ಮತ್ತೊಂದು ಹೆಣ್ಣ ನಿಂದಕರು, ಎಷ್ಟು ಜನ ಇದಾರೆ, 250 ಜನ ಎಲ್ಲ ಬಾಲ ಮುದ್ರಿದಾರೆ, ಇನ್ 3-4 ಜನ ಇದಾರೆ. ಹೌದು ಸತ್ಯ. ಇವ್ರನ್ನ ಮಟ್ಟ ಹಾಕೋಕ್ ಆಗ್ಲಿಲ್ಲ ಅಂದ್ರೆ ನಾವು ನಳಂದ ಹೇಡಿಗಳಾದಂಗೆ ಆಗ್ತೀವಿ. ಸತ್ಯವಾದ ಮಾತು. ಹೌದು ಗೊತ್ತಾಯ್ತಾ. ಇವಾಗ ನಾವೆಲ್ಲ ಬಾಯಿಗೊಬ್ರು ಒಂದು ಹಾನಿ ಎಂಚಲುಗಿದ್ರು ಆ ಪ್ರವಾಹದಲ್ಲಿ ಕೂತ್ಕೊಂಡು ಹೋಗ್ತಾರೆ ಇವರು. ಹೌದು. ಆದ್ರಿಂದ ಈ ನಿಮ್ಮ ಈ ಆಡಿಯೋ ಮುಖಾಂತರ ಅಹೋರಾತ್ರ ಕೊಡ್ತಾ ಇರೋ ಮೆಸೇಜ್ ಏನಂದ್ರೆ, ಎಲ್ಲರೂ ಧೈರ್ಯವಾಗಿ ಇವ್ರನ್ನ ಹೆಣ್ಣ ನಿಂದಕ ಅಂತ ದೂರ ಇಡಿ. ಸರ್ಕಾರನೇ ಜಾಗೃತ ಆಗ್ಬಿಟ್ಟು ಹೆಣ್ಣ ನಿಂದಕರ ವಿರುದ್ಧ ಒಂದು ಕಾನೂನು ತರುತ್ತೆ. ಇವಾಗ ನೋಡಿ, ವೃಕ್ಷ ರಕ್ಷಾ ಅಂತ ನಾವು ಲಾಸ್ಟ್ 4 ಇಯರ್ಸ್ ಮಾಡಿದ್ವಿ. ಇವಾಗ BBMP ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದೆ, ನಾವು ವೃಕ್ಷ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಇದನ್ನು ಅಷ್ಟೇ, ನಾಳೆ ಹೆಣ್ಣ ನಿಂದಕರು ತಲೆ ಬಗ್ಗಿಸ್ಕೊಂಡು ಓಡಾಡ್ಬೇಕು. ಇವನೇ ಅವತ್ತು ಹೆಣ್ಣ ನಿಂದಕ ಅಂತ ಹೇಳಿ, ಅವನ್ ಯಾರೋ ನಾಗರಾಜ್ ಡಿ ಅಂತ ಒಬ್ಬ ಇದಾನೆ ಗುಬ್ಬಿಯಲ್ಲಿ, ಅವನಿಗೆ ಅವನು ಎಷ್ಟು ಅಸಹ್ಯವಾಗಿ ಹೆಣ್ಣ ನಿಂದನೆ ಮಾಡಿದಾನೆ ಅಂದ್ರೆ, ನಾಳೆ ಅವನು ಓಡಾಡ್ತಾನೆ ಆ ಊರಲ್ಲಿ.
ನಗುತ್ತಾ ಓಡಾಡಕ್ ಸಾಧ್ಯನಾ? ಅವನಿರ್ಲಿ, ಅವನು ಯಾರು ಸೈನ್ಸ್ ಅಲ್ಲ, ಒಬ್ಬ ಸೈನಿಕ ಇದ್ದಾನೆ ಬಸವ ಎನ್ ಬಿ ಅಂತ. ಅವನು ಸೈನಿಕನಂತೆ ಹೆಣ್ಣು ಮಕ್ಕಳನ್ನ ಸೇಮ್ ನಿರ್ಭಯ ತರನೇ ಕಟ್ಟಿ ಹಾಕಿ ಅತ್ಯಾಚಾರ ಮಾಡಿದೀವಿ ಶೇನ್ಬಾಲ್ ಅಂತ ಫ್ರೆಂಡ್ ಹತ್ರ ಮಾತಾಡ್ತಾನೆ. ಅವನಿಗೆ ಏನ್ ನೈತಿಕ ಆಗ್ತಿದೆ? ಮಾರ್ಷಲ್ ಕೋರ್ಟ್ ಆಫ್ ಮಾರ್ಷಲ್ ಅವ್ರದ್ದು ಕೋರ್ಟ್ ಮಾರ್ಷಲ್ ಏನಾದ್ರೂ ಆದ್ರೆ ಅವನಿಗೆ ಯಾವ ನೈತಿಕತೆ ಇದೆ ಅಲ್ಲಿ ಕೂತ್ಕೊಂಡು ಮಾತಾಡಕ್ಕೆ? ಇವರೆಲ್ಲ ದೇಶದ ಪವಿತ್ರವಾದ ಕೆಲಸದಲ್ಲಿರೋರು, ದೇಶದ ಒಂದು ಊಟ ಕೊಡ್ತಾ ಇದೆ, ತಿಂಡಿ ಕೊಡ್ತಾ ಇದೆ, ಎಲ್ಲ ಕೊಡ್ತಾ ಇದೆ. ದೇಶಕ್ಕೆ ಕಾಯಿರೋ ಅಂದ್ರೆ ದೇಶದೊಳಗಡೆ ಇರೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋ ಮಾತಾಡ್ತಾರೆ. ಅವನ್ಯಾರೋ ಸಂಜಯ್ ಎತ್ತಿಷ್ಟಂತಿದ್ದಾನೆ, ಅವನು ಕಾಡುಗಳ್ಳ. ಅವನು ಹೆಣ್ಣು ಮಕ್ಕಳನ್ನ ಕದ್ಕೊಂಡೋಗಿ ಮಾರ್ತೀನಿ ಅಂತ ಹೇಳ್ತಾನ ಅವನು. ಅವನು ಕ್ರೆಡಿಟ್ ಕಾರ್ಡ್ ಎಲ್ಲ ಕದೀತಿದ್ದ ಮೊದ್ಲು. ಹೋಟ್ಲಿಗೆ ಬಂದ್ರೆ ಅವನು ಸರ್ವರ್ ಆಗಿದ್ದ, ಅವರು ಕ್ರೆಡಿಟ್ ಕಾರ್ಡ್ ಉಜ್ಜಿಕೊಡು ಅಂದ್ರೆ ಇವನು ಉಜ್ಜಿಕೊಂಡು ಕೊಡ್ತಿದ್ದ. ಸಿಕ್ಕಾಕೊಂಡು ರಾಜಾಜಿನಗರದಲ್ಲ ಸಿಕ್ಕಾಕೊಂಡಿದ್ವಿ ಅಂತ ಅವನ ಬಗ್ಗೆ ಅವನ ಜೊತೆಲಿದ್ದವರೆಲ್ಲ ಹೇಳಿದ್ದಾರೆ. ಅದೆಲ್ಲ ಏನೇ ಇರ್ಲಿ, ಅವನು ಮಾಡಿರೋ ಹೆಣ್ಣು ನಿಂದನೆಗೆ ಅವನು ವಾಟ್ಸ್ಆಪ್ ಮಾಡಿ ನಿಮ್ಮ ಹೆಣ್ಣು ಮಕ್ಕಳನ್ನ ಕದ್ಕೊಂಡೋಗಿ ಮಾರ್ತೀನಿ ಅಂದಿರೋದು ಅದಕ್ಕಿಂತ ದೊಡ್ಡ ಸಾಕ್ಷಿ ಇದೆ ಕರ್ನಾಟಕದಲ್ಲಿ. ಒಬ್ಬ ಬಡವರು ಗೊತ್ತಿಲ್ಲದೆ ಇರೋರು ಇನ್ನೋಸೆಂಟ್ಸ್, ಅವ್ರ ಗತಿ ಏನು? ಹೆಣ್ಣು ಮಕ್ಳು ಎಷ್ಟು ಹೆದರ್ತಾರೆ ಅಂತ ಅವ್ರಿಗೆ. ಹೌದು ಸರ್, ನೀವು ಎಂತ ನಿಮ್ಮ ಆಡಿಯೋಗಳಿಂದ ಲಕ್ಷಾಂತರ ಜನಕ್ಕೆ ಬಹಳ ಉಪಯೋಗ ಆಗ್ತಿದೆ ಸರ್. ಅದು ಇವನು ಬದುಕಿರೋವರೆಗೂ ಏನಾದ್ರೂ ಒಂದು ಮಾಡ್ಬೇಕು ಮಾಡ್ತಾನೆ. ನನಗೂ ಬಹಳ ಅಜ್ಞಾನವಿತ್ತು ಈ ಬದುಕಿನಲ್ಲಿ, ಬರೀ ಹಣ ಮಾಡುವುದು ಒಂದೇ ಗುರಿ ಅನ್ಕೊಂಡಿದ್ವಿ, ಆದ್ರೆ ಹಣದಿಂದ ನೆಮ್ಮದಿ ಸಿಗುತ್ತೆ ಸಿಗಲ್ಲ ಅನ್ನೋದು ನಿಮ್ಮಿಂದ ನನಗೆ ಅರಿವಾಯ್ತು. ಹಣ ಅಂದ್ರೆ ಹೊಟ್ಟೆ ಪಾಡು, ಏನಾದ್ರೂ ಮಾಡ್ಬೇಕು. ಆದ್ರೆ ಹೊಟ್ಟೆ ಒಳಗಿಂದ 9 ತಿಂಗಳು ಗರ್ಭದಲ್ಲಿ ಜೈಲ್ ತರ ಇದ್ದು ಬಂದು ನಾವು ಈ ಹಣ ಮಾಡೋ ಬದುಕ ತುತ್ತು ತುತ್ತು ಇದು ಪೇಪರ್ ಇದು. ಆದ್ರೆ ಒಂದು ಏನಾದ್ರೂ ಒಂದು ಜಗತ್ತಿಗೆ ಇನ್ನಷ್ಟು ಜನ ಹೊಟ್ಟೆಯಲ್ಲಿ ಹುಟ್ಟು ಬಂದವರಿಗೆ ಒಳಿತು ಮಾಡ್ಬೇಕು. ಪರಹಿತವು ಮಾಡಿದವರಿಗೆ ಸ್ವಹಿತ ಸಿಗತ್ತಂತೆ, ಅದೇನು ಚಿಂತೆ ಇಲ್ಲ. ಆದ್ರೆ ಈ ನಳಂದ ಯೂನಿವರ್ಸಿಟಿಯಿಂದ ಕಲಿಯಬೇಕಾಗಿರೋದು, ಜ್ಞಾನಿ ಧೋನಿ ಅವನ ಹತ್ರ ಮಾತಾಡ್ತಾನೆ, ನಿನಗೇನ್ಬಿಟ್ಟು ನನಗ್ ಗೊತ್ತಿರೋ ಜ್ಞಾನ ಅಂದ್ರೆ ಯಾವ್ದು ಸ್ವಾಮಿ, ನಂಗೇನು ಗೊತ್ತಿಲ್ಲ, ಆದ್ರೆ ನಿಮ್ಗೆ ಈಜು ಬರುತ್ತಾ ಸ್ವಾಮಿ ಅಂತ. ನಾವು ಇಲ್ಲ, ಯಾಕೆ ಅಂದ್ರೆ ಇವಾಗ ನದಿ ಉಕ್ಕಿ ಹರಿತಾ ಇದೆ, ದೋಣಿ ಮುಳುಗತ್ತೆ, ನಿಮ್ಮನ್ನ ನೀವು ಕಾಪಾಡ್ಕೊಳ್ದೆ ಇರುವಂತ ಜ್ಞಾನ ಇದ್ರೇನು ಬಿಟ್ರೇನು ಅಂತ. ಹಂಗೆ ಇಂತ ವಿರುದ್ಧ ಹೋರಾಡದೆ ಇರೋ ಜ್ಞಾನ ಏನಕ್ಕೆ? ಅಹೋರಾತ್ರ ನಿನ್ ಬರೀ ವಿಡಿಯೋ ಮಾಡ್ಕೊಂಡಿರು, ಅಹೋರಾತ್ರ ದೇವಸ್ಥಾನ ತೋರಿಸ್ಕೊಂಡಿರು, ಇಂತ ಹೇಳ್ಗಳ ಜೊತೆ ನಾ ಯಾಕೆ ಬದುಕಬೇಕು? ನಂಗೆ ಒಬ್ಬನೇ ಒಬ್ಬ ಫಾಲೋಯರ್ ಇದ್ರು ಸರಿ, 0 ಪೇಜ್ಗೆ 0 ಫಾಲೋಯರ್ಸ್ ಇದ್ರು ಸರಿ, ಮುಂದೆ 100 ವರ್ಷ ಆದ್ಮೇಲೆ ಯಾರಾದ್ರೂ ವಿಡಿಯೋ ನೋಡಿದ್ರು ಪರವಾಗಿಲ್ಲ, ಆದ್ರೆ ನನಗೆ ಹೇಡಿಗಳು ಬೇಡ ಕಣ. ಸರ್ ಇಲ್ಲ, ನಿಮ್ಮ ಜ್ಞಾನದಿಂದ ಅಥವಾ ನಿಮ್ಮ ಮಾಹಿತಿಯಿಂದ ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗ್ತಾ ಇದೆ, ಎಷ್ಟೋ ಮನಸ್ಸುಗಳು ನೆಮ್ಮದಿಯಿಂದ ಬದುಕ್ತಾ ಇದಾವೆ ಈ ವಿಚಾರದಿಂದ. ಬದುಕು ಅಂದ್ರೆ ಏನು ಅನ್ನೋದನ್ನ ನೀವು ಕಲ್ಸ್ಕೊಡ್ತಿರೋದ್ರಿಂದ ನಿಮಗೆ ಆಯಸ್ ಉದ್ಯೋಗ ಕೊಡಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ನಂದೊಂದು ಕ್ವಶನ್ ಇದೆ, ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ ನಿನ್ ಪ್ರಶ್ನೆ. ಖಂಡಿತ ಹಾಕಿ ಸರ್, ಸಂತೋಷ ಹಾಕಬೇಕು. ಲಕ್ಷಾಂತರ ಜನಕ್ಕೆ ಇವೆಲ್ಲ ಗೊತ್ತಾಗಬೇಕು ನಿಮ್ಮಂತವ್ರಿಗೆ ಅಂದ್ರೆ. ಎಲ್ಲಾ ಮಹಾಪುರುಷರು ಈ ನನ್ನ ಭರತ ಭೂಮಿಗೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ. ಅವರ ವಿಚಾರಗಳನ್ನ ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದನ್ನ ಬಿಟ್ಟು ಬರೀ ಅವರನ್ನೇ ಪೂಜೆ ಮಾಡಿಕೊಂಡು ಅಂಧಕಾರದಲ್ಲಿ ಬದುಕುತ್ತಿದ್ದೇವೆ, ಇದು ಎಷ್ಟೋ ಮಟ್ಟಿಗೆ ಸರಿ ಸರಿ ಅಲ್ಲ. ಇದು ಅವರು ಕೂಡ ಯಾರೇ ಒಬ್ಬ ಮಹಾಪುರುಷ ಯಾವಾಗ ಆಗ್ತಾನೆ ಅಂದ್ರೆ ಮಾನ ಅಪಮಾನಗಳನ್ನು ಬಿಟ್ಟಾಗ. ನೋಡಿ ಇವಾಗ ಅಹೋರಾತ್ರನನ್ನ ನೀವು ಕತ್ತೆಯ ಮೇಲೆ ಉಲ್ಟಾ ತಿರುಗಿಸಿ ಮಸಿ ಬಳಿದು ಮುಖಕ್ಕೆ ಚಪ್ಪಲಿ ಹಾರ ಹಾಕಿದ್ರು ನನಗೇನು ಬೇಜಾರಿಲ್ಲ. ಆದ್ರೆ ವ್ಯಕ್ತಿ ಪೂಜನೆ ಮಾಡಬೇಡಿ. ಇವನಲ್ಲಿ ಏನೋ ಉಕ್ಕಿ ಹರಿದಿರುವಂತಹ ಹಾಲ್ ಇದೆಯಲ್ಲ, ಅಂದ್ರೆ ಜ್ಞಾನ ಏನಾದ್ರೂ ಇದ್ರೆ ಅದು ಉಪಯೋಗಕ್ಕಾದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ, ವೇಸ್ಟ್ ಆಗಲ್ಲ, ಯಾರಿಗೋ ಒಬ್ಬರಿಗೆ ಉಪಯೋಗ ಆಗುತ್ತೆ. ಮಹಾಪುರುಷರು ಎಲ್ಲರದು ಇದೇ ಕತೆ, ಅವ್ರಿಗೇನು ಇಂಟ್ರೆಸ್ಟ್ ಇರಲ್ಲ, ಯಾರು ಪೂಜಿಸಿ ನಮ್ಗೆ ಹೆಸರು ಬೇಕು ಅಂತ ಯಾರು ಮಾಡಲ್ಲ. ಆದ್ರೆ ಅವ್ರನ್ನ ನಾವು ಪೂಜಿಸ್ತಿದ್ವಿ, ಅವರ ಅಂಬೇಡ್ಕರ್ ಅವ್ರನ್ನ ನಾವು ಪೂಜಿಸ್ತೀವಿ, ಅವ್ರ ಥಿಯರಿ ಗೊತ್ತಿಲ್ಲ. ಸಾವರ್ಕರ್ ಅವ್ರ ಥಿಯರಿ ಗೊತ್ತಿಲ್ಲ. ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಪೂಜಿಸಿದ್ವಿ, ಅವ್ರು ಹೆಂಗಿದ್ದಾರೆ ಗೊತ್ತಿಲ್ಲ. ಹೀಗೆ ನಾವು ಈ ಒಬ್ರು ಮಾತು ಕೇಳಿ ಬಸವಣ್ಣನ ಮನೇಲಿ ಫೋಟೋ ಹಾಕತೀವಿ, ಅವ್ರ ತಪ್ಪು ವಿರುದ್ಧವಾಗಿ ಬದುಕ್ತಿವಿ, ಇದ್ ಯಾವ ಸತ್ಯ ನ್ಯಾಯ ಸರ್? ಏ ಪಾಪ, ರಾಘವೇಂದ್ರ ಸ್ವಾಮಿಗಳು ಎಂತ ಪುಣ್ಯ ಕೆಲಸ ಮಾಡಿ ಪ್ರಖ್ಯಾತಿಗೆ ಬಂದ್ರು, ಅವ್ರದ್ದು 10% ಮಾಡಲ್ಲ, ಬರೀ ಅವ್ರ ಫೋಟೋ ಹಾಕೋತಾರೆ. ಎಲ್ಲ ಎಷ್ಟು ಹೊಟ್ಟೆ ಊರಿಗೆ ಬದುಕೋ ಸರ್ ಇದು? ಮಾಡದೆ ಇವೆಲ್ಲ ಹೇಳ್ಬಿಟ್ಟು, ಯಾಕಂದ್ರೆ
ಅವರೆಲ್ಲ ಅವರ ಹತ್ರ ಏನೂ ಇಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಸರ್ ನೀವು ಏನಿಲ್ಲ ಅಂತೀರಿ, ಅದು ದೈವತ್ವ ಗುಣ, ಅದು ಏನು ಇಲ್ಲ ಅಂತ ಹೇಳ್ಕೊಳ್ಳೋದು ಅದು ನಿಮ್ಮ. ನಿಜವಾಗ್ಲೂ ಅಂಬೇಡ್ಕರ್ ಅವರೇ ಫೇಸ್ಬುಕ್ ಇರ್ಲಿಲ್ಲ, ಅವ್ರ ಏನಾದ್ರು ಇದ್ದಾರೆ ವರ್ಲ್ಡ್ ಅಲ್ಲಿರೋ ಅಕ್ಸೆಸಿಬಿಲಿಟಿನ ದೂರ ಮಾಡ್ಬಿಡೋರು ಆ ವ್ಯಕ್ತಿ. ಹೌದು ಸರ್, ಅಂಬೇಡ್ಕರ್ ಒಬ್ಬ ಮಹಾಪುರುಷ ಅನ್ನೋದು ನನಗೆ ನಿಮ್ಮ ವಿಡಿಯೋಗಳು ಅವರ ಚರಿತ್ರೆ ಹೋದಾಗ ಗೊತ್ತಾಯ್ತು. ನಮ್ಮನ್ನೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಕರ್ನಾಟಕದಲ್ಲಿ ಒಂದು ಗ್ರಾಮದಲ್ಲಿ ಮಾಡಕ್ ಆಗ್ತಿಲ್ಲ ಅಹೋರಾತ್ರನಿಗೆ ಇಷ್ಟು ದೊಡ್ಡ ಫೇಸ್ಬುಕ್ ಇಟ್ಕೊಂಡು. ಇನ್ನು ಅವರು ಏನಾದ್ರು ಇದ್ದಿದ್ರೆ ಇಷ್ಟೊತ್ತಿಗೆ ವರ್ಲ್ಡ್ ಅಲ್ಲಿ ಅಮೆರಿಕಾದಲ್ಲಿರೋ ಅನ್ಟಚಬಿಲಿಟಿ ಅಪ್ಯಾಕ್ಸೈಡ್ ಪಾಲಿಸಿನ ದೂರ ತಳ್ಬಿಟ್ಟಿರೋರು ಮತ್ತೆ ಅಂತ ಮಹಾಪುರುಷರ ಕಷ್ಟದಲ್ಲಿ ಕಂಪೇರ್ ಮಾಡಿದ್ರೆ ಅಹೋರಾತ್ರನ ಮೈ ಮುಟ್ಲಿಲ್ಲ ಯಾರು ಇದ್ರವರೆಗೂ. ಆದ್ರೆ ಅಂಬೇಡ್ಕರ್ ಅವ್ರನ್ನ ಕಾಲಾರಾಮ್ ದೇಗುಲಕ್ಕೆ ನಾಸಿಕ ಒಳಗಡೆ ಎಲ್ಲಾರನ್ನ ಕರ್ಕೊಂಡು ಹೋಗ್ತಾರೆ, ಅವ್ರ ಮೈ ಮುಟ್ಟಿ ಹೊಡಿತಾರೆ ಪಾಪ. ಅಂತ ಕಷ್ಟಗಳು ಅನುಭವಿಸಿರುವ ಮಹಾನುಭಾವರು ನಾವೆಲ್ಲ ಅವರ ಪಾದ ಧೂಳಿಗೂ ಸಮಾನ ಇಲ್ಲ. ಸಮಾನ ಇಲ್ಲ, ಸತ್ಯವಾದ ಮಾತು ಸರ್. ಸತ್ಯವಾದ ಈ ದೇಶ ಅವರು ಸತ್ತಾಗ ಒಂದು ಆರು ಮೂರು ಜಾಗ ಕೊಡ್ಲಿಲ್ವಲ್ಲ ಸರ್, ಸಮುದ್ರ ದಡದಲ್ಲಿ ಅವ್ರನ್ನ ಇದು ಮಾಡ್ಬೇಕಾಯ್ತಲ್ಲ, ಎಂತ ದುರಂತ ಸರ್. ಇನ್ನೊಂದು ಕತೆ ಹೇಳ್ಬಿಟ್ಟು ಮುಗಿಸ್ತೀನಿ. ಶಹಜಿ ಮಹಾರಾಜರು ಸಮಾಧಿ ನಮ್ಮ ಚನ್ನಗಿರಿ ಹತ್ರ ಇದೆ. ಶಿವಾಜಿ ಮಹಾರಾಜರ ತಂದೆ. ಹೌದು, ಶಿವಾಜಿ ಮಹಾರಾಜರು ಬೆಂಗಳೂರಲ್ಲಿ ಕೂಡ ಚಿಕ್ಕ ಮಗು ಇದ್ದಾಗ ಇರ್ತಾರೆ. ಆದ್ರೆ ಶಹಜಿ ಮಹಾರಾಜರು ಜೀವನ ಆರಂಭ ಆಗಿದ್ದೆ ಮಹಾರಾಜ ಆಗಿದ್ದೆ ಹೆಣ್ಣ ನಿಂದನೆಗಳಿಂದ ದೂರ ಮಾಡಕ್ಕೆ. ಜನ ಹೆಣ್ಮಕ್ಕಳನ್ನ ಕದ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ದಳವಾಯಿ ಶಹಜಿ ಮಹಾರಾಜರ ತಂಗಿನ ಕದ್ಕೊಂಡು ಹೋಗ್ಬಿಡ್ತಾನೆ. 40,000 ಜನನ ಕರ್ಕೊಂಡು ಹೋಗ್ಬಿಟ್ಟು ಮುತ್ತಿಗೆ ಹಾಕಿ 6 ತಿಂಗಳು ಆದ್ರೂ ಬಿಡಿಸ್ಕೊಳಕಾಗಲ್ಲ, ಅಷ್ಟು ಹೆಣ್ಣ ಶೋಷಕರು ತುಂಬೋಗ್ಬಿಟ್ಟಿರ್ತಾರೆ ಇಂಡಿಯಾದಲ್ಲಿ. ಆ ಹೆಣ್ಣ ರಕ್ಷಣೆಗೆ ಹಾಕಿದ ತಳಪಾಯವೇ ಸ್ವರಾಜ್ಯ ಶಿವಾಜಿ ಮಹಾರಾಜರದು. ಆ ಘಟನೆ ಆಗಿರೋವಾಗ ಅಹೋರಾತ್ರನಿಗೆ ಇನ್ನೊಂದೇನು ಹೇಳ, ಇವರೆಲ್ಲ ಏನ್ ನಿಂದನೆ ಮಾಡಿದ್ರು ಅಹೋರಾತ್ರನಿಗೆ ಏನು ಅನ್ಸಲ್ಲ, ಯಾಕಂದ್ರೆ ದೇವ್ರು ಅಷ್ಟು ಪಾಠ ಕಲಿಸಿದ್ದಾರೆ. ಜನ ಅದನ್ನ ಇಲ್ಲದಂಗ್ ಮಾಡೋಣ ಅಂತ ಹೊರಟಿದ್ದಾನೆ. ಅದ್ ಎಷ್ಟು ಜನ ವೀರರು ಇದಾರೋ ಮುಂದೆ ಬರ್ಲಿ ಕರ್ನಾಟಕದಲ್ಲಿ. ನಾವಿದೀವಿ ಸರ್ ಹೆಣ್ಣ ನಿಂದಕರನ್ನ, ಹೆಣ್ಣ ನಿಂದಕ ಅಂತ ಕರಿತೀವಿ ವಿನಃ ಪ್ರತಿ ಹೆಣ್ಣ ನಿಂದನೆ ಮಾಡಲ್ಲ ಅಂತ ಹುಡುಗರು ಯುವಕರು ಬರ್ಲಿ. ಆವಾಗ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಆರಕ್ಷಕರಿಗೆ ಒಪ್ಪಿಸ್ಬೇಕು. ಆವಾಗ ನಮ್ ಕರ್ನಾಟಕ ನೋಡು ವೈಭವ ಕೊಟ್ಟೋಗುತ್ತೆ. ಇದನ್ನ ಮಾಡೋಣ. ನ್ಯಾಯ ಮಕ್ಕಳು ನಿಮ್ ಬಹಳ ಇಷ್ಟ ಪಡ್ತಾರೆ ಸರ್, ಒಂದೊಂದು ಆಡಿಯೋ ಕೇಳ್ತೀವಿ. ನಮ್ ಇಬ್ರು ಮಕ್ಕಳಿದ್ದಾರೆ ಎಲ್ಲ ನನ್ನ ಮಕ್ಳಿಗೆ ನಿಮ್ಮ ಇದನ್ನ ವಿಚಾರ ಹೇಳ್ತಾ ಇರ್ತೀನಿ ನೋಡು, ಎಷ್ಟು ಅವಮಾನ ಆದ್ರೂ ಸಹಿಸ್ಕೊತಾರೆ ಅದೇ ತರ ಬದುಕಬೇಕು ನೀವು ಅಂತ. ನನ್ನ ಮಕ್ಳ ಏನಾದ್ರ ಕೇಳ್ತಾ ಕೇಳ್ತಾ ನಿಮ್ದು ಒಂಥರ ಆತ್ಮಸ್ಥೈರ್ಯ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಬದುಕಂದ್ರೆ ಬರೀ ಹಣವಲ್ಲ, ಇದು ಬೇರೆ ಏನೋ ಇದೆ ಅನ್ಸುತ್ತೆ ಬದುಕು. ಏ ಬಿಡ, ಅವಮಾನ ಅವಮಾನ. ನಾನ್ ನಿಮ್ಮನ್ನೆಲ್ಲ ಏಯ್ ಇವಾಗ ಬಾರೋ ಅಂತ ಯಾಕೆ ಹೇಳಿ ಕರಿತೀನಿ? ನೀವು ಇವನನ್ನ ಕರೀಲಿ, ಅದ್ ಏನ ರುಚಿ ನೋಡ್ಬಿಡೋಣ ಅಂತ. ನೀವ್ ಯಾರು ಯಾರು ಒಬ್ಬರಾದ್ರೂ ಬೈತಾ ಇಲ್ಲ, ಬೈರೋ? ಹೌದು ಇಲ್ಲ ಸರ್, ನೀವು ನನಗನ್ಸುತ್ತೆ ಕೆಲವರಿಗೆ ಇಷ್ಟೊಂದು ನೀವು ತಾಳ್ಮೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವು ಪದಗಳನ್ನ ಬೈಬೇಕು ಅನ್ಸುತ್ತೆ, ನಿಮ್ಮಲ್ಲಿ ಆ ಪದಗಳೇ ಬರಲ್ಲ. ಇಲ್ಲಪ್ಪ ತೂತು ಇಲ್ಲ ಸರ್, ಬಹಳ ಹೆಣ್ಣ ನಿಂದಕ ಅನ್ನೋದಕ್ಕಿಂತ ಕೆಟ್ಟ ಪದ ಇನ್ನು ಜಗತ್ತಲ್ಲಿ ಯಾವ್ದಾರು ಅಲ್ವೋ? ಹೆಣ್ಣ ನಿಂದಕ ಕಳ್ಳ ಕಳ್ಳ ಅನ್ನೋದಕ್ಕಿಂತ ದೊಡ್ಡ ಪದ ಇದೆಯೇನೋ ಅವ್ರಿಗೆ. ಅದಕ್ಕೆ ತಡ್ಕೊಳಕ್ ಆಗ್ತಿಲ್ವಲ್ಲ, ವಿಲ 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 ನೀರಿಂದ ಆಚೆ ಬಂದ ಮೀನ್ ತರ ಒದ್ದಾಡ್ತಾ ಇದಾರೆ. ಒದ್ದಾಡ್ತಾರೆ, ಆಮೇಲೆ ಎಷ್ಟೋ ಜನ ಕ್ಷಮೆನೇ ಕೇಳ್ಬಿಟ್ರಲ್ಲ ಸರ್ ಲಾಸ್ಟ್ ಗೆ, ನಿಮ್ಗೆ ಅರ್ಥವಾಗಿ ಅದು ನಿಮ್ಗೆ ಬಹಳ ಖುಷಿ ಕೊಡ್ತು. 803 ಜನ ಮಾರ್ಚ್ ಅಲ್ಲಿ ಆ ಚಟನಟನ ಅಭಿಮಾನಿಗಳು ಕ್ಷಮೆ ಕೇಳಿದ್ರು. ಈಗ ಸುಮಾರು 400 ಜನ ಈಗ ಕ್ಷಮೆ ಕೇಳಿದ್ದಾರೆ. ತಪ್ಪಾಯ್ತು ತಪ್ಪಾಯ್ತು, ಅಲ್ಲೇ ಅಲ್ಲಿಗಲ್ಲೇ ಬಿಟ್ಟಿದೀನಿ. ಕೆಲವು ದುರಹಂಕಾರಿಗಳು ಏನಂದ್ರೆ ಬಿಲ್ದಿಂದ ಆಚೆ ಎಗದು ತೆಗೆದು ತೆಗೆದು ಅವ್ರನ್ನ ನಿಂದಿಸ್ತಾ ಇದೀನಿ, ಹೆಣ್ಣ ನಿಂದನೆ ಅಂತ, ಹೆಣ್ಣ ನಿಂದಕ ಅಂತ. ತಡ್ಕೊಳಕ್ ಆಗ್ತಿಲ್ಲ ಇವೆಲ್ಲ ಎದ್ದೇಳಿ. ಕರ್ನಾಟಕದ ಆಧುನಿಕ ಬಸವಣ್ಣ ಸರ್ ನೀವು. ಏ ಇಲ್ಲಪ್ಪ, ಮಹಾಪುರುಷ ಇಲ್ಲ ಸರ್, ಭಕ್ತಿ ಭಂಡಾರ ಬಸವಣ್ಣ, ನೀವು ಜ್ಞಾನ ಭಂಡಾರ ಬಸವಣ್ಣ ಆಗಿದ್ದೀರಿ. ಅವರ ಕಿರುಬೆರಳು ಕಾಲ್ ಕಿರುಬೆರಳಲ್ಲಿ ಮೆತ್ಕೊಂಡಿರುತ್ತಲ್ಲ ಗಲೀಜು, ಅಷ್ಟು ಅಷ್ಟು ಇಲ್ವೋ ಇವನು? ಛೇ 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 ಛೇ, ಎಲ್ಲಿಗೆ ಹೋಲಿಕೆ ಕಣ ಬಿಡಪ್ಪ. ಇಲ್ಲ ಇದೆ ಸರ್, ಇಲ್ಲ ಸರ್, ನನಗೆ ನನ್ನೊಂದು ವೈಯಕ್ತಿಕವಾಗಿ ದೇವರು ಬಗ್ಗೆ ಭಕ್ತಿ ಬರಲ್ಲ, ಅವ್ರ ವಿಚಾರದ ಬಗ್ಗೆ ನಾನು ನಡ್ಕೋಬೇಕು ಅನ್ಸುತ್ತೆ ಸರ್. ಇದ್ರ ಅಭಿಪ್ರಾಯ ನಿಮ್ ಏನಂತೀರದ? ನಿಜನ ಅದು ಅಭಿಪ್ರಾಯ, ಸತ್ಯ ಅದು. ಎಲ್ಲರೂ ಹಂಗ ಮಾಡ್ಬಿಟ್ರೆ ಜಗತ್ತು ಎಷ್ಟು ಉದ್ದಾರ ಆಗುತ್ತೆ.
ನಾನು ವರ್ಷೂಡಿ ಯಾವ ದೇವಸ್ಥಾನಕ್ಕೂ ಹೋಗಲ್ಲ ಸರ್, ಮನಸಲ್ಲೇ ಕುತ್ಕೊಂಡು ಧರ್ಮವಾಗಿ ಬದುಕಬೇಕು ಅನ್ನೋ ಒಂದು ಭಾವನೆ ಬರುತ್ತೆ ಅಷ್ಟೇ. ಅಲ್ವೋ, ಗ್ರಂಥನೇ ದೇವರು ಅನ್ನೋದು. ಅದಕ್ಕೆ ದೇವಸ್ಥಾನ ಅಂದ್ರೆ ಏನ್ ಗೊತ್ತೇನೋ, ಈಗ ನಾವು ಹೋಗ್ತಾ ಇರೋ ದೇವಸ್ಥಾನ ತಪ್ಪೋದು. ದೇವಸ್ಥಾನ ದೇವ್ರ ಬಗ್ಗೆ ಪಾಠ ಹೇಳ್ಕೊಡ್ಲಿಕ್ಕೆ ವಿನಃ ಮಂತ್ರ ಕೇಳಲಿಕ್ಕಲ್ಲ. ಇವಾಗ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಆರಕೆ ಮಾಡ್ಕೋತೀವಿ, ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ದೇವಸ್ಥಾನದಲ್ಲಿ ಎಲ್ಲಿ ನಮಗೆ ವಿದ್ಯೆ ಕಲಿಸ್ತಾ ಇದ್ದಾರೆ? ದೇವಸ್ಥಾನ ಆಗಿನ ಕಾಲದ ಶಾಲೆಗಳವು. ಶಾಲೆಗಳು ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು. ಇವತ್ತು ದೇವಸ್ಥಾನಗಳೇ ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದಾರಲ್ಲ ಸರ್. ಶಾಸ್ತ್ರ ಪೂಜೆ ಆಗುತ್ತದೆ ಸರ್, ತೀರ್ಥ ಅಂತ ಹೇಳಿ ಬಹಳ ವರ್ಷದಿಂದ ನಿಮ್ಮನ್ನ ನೋಡಿ ಕೇಳ್ತಾ ಇದೀನಿ. ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಕೊಂಡಿದ್ದೆ, ತುಂಬಾ ಜನ ಕಾಲ್ ಮಾಡ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂತ ಸುಮ್ಮನಿದ್ದೆ. ಇರ್ಲಿ ಸರ್, ಊಟ ಆಯ್ತಾ ಸರ್? ಮೈಸೂರಿಗೆ ಬಂದಾಗ ಒಂದ್ಸರಿ ಹೇಳಿ ಸರ್, ನಾವು ಭೇಟಿ ಆಗ್ತೀವಿ. ಮೈಸೂರ್ ನಾರಾಯಣ ರಾವ್ ಮಾತಾಡಿದ್ದು ತುಂಬಾ ಚೆನ್ನಾಗಿತ್ತು, ಕೇಳ್ದೆ. ಅದ್ಭುತವಾಗಿ ಮಾತಾಡ್ತೀರಾ, ನಿಮ್ಮಿಂದ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗ್ತಾ ಇದೆ. ನಿಮಗೆ ಒಳ್ಳೆ ಆರೋಗ್ಯ ಸಿಗ್ಲಿ ಅಂತ ದೇವರಲ್ಲಿ ಬೇಡ್ಕೋತೀವಿ ಸರ್, ಇನ್ನೇನು ಇಲ್ಲ. ಥ್ಯಾಂಕ್ ಯು, ಆಯ್ತು, ಥ್ಯಾಂಕ್ ಯು ಸರ್.